ರಾಜ್ಯದಲ್ಲಿ ಒಮಿಕ್ರಾನ್ ಉಪತಳಿಯ JN.1 ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ವೈರಸ್ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ. ಕೋವಿಡ್ ಉಪ ಸಮಿತಿಯಿಂದ ಆರೋಗ್ಯ ಸಚಿವರು ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ವೈರಸ್ ಕಂಟ್ರೋಲ್ಗೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು, ಹಾಗೆ ಜನರು ಯಾವ ರೀತಿ ಮುಂಜಾಗ್ರತೆಯನ್ನ ವಹಿಸಬೇಕು, ವೈರಸ್ ಬಗ್ಗೆ ಜನರು ಆತಂಕ ಪಡುವಂತಹ ಅಗತ್ಯವಿರೋದಿಲ್ಲ. ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು, ದೇಶದಲ್ಲಿ 4,110 ಪ್ರಕರಣಗಳು ಸಕ್ರಿಯವಾಗಿವೆ ಸದ್ಯಕ್ಕೆ. ಇನ್ನು ರಾಜ್ಯದಲ್ಲಿ ನೋಡೋದಾದ್ರೆ 436 ಜನರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. 400 ಜನ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ ಸದ್ಯಕ್ಕೀಗ. 4 ಮೊಬೈಲ್ ಆಕ್ಸಿಜನ್ ಪ್ಲಾಂಟ್ ಗಳನ್ನ ಸಿದ್ಧತೆ ಮಾಡಲಾಗಿದೆ. ಅಂದ್ರೆ ಯಾರಿಗೂ ಕೂಡ ಆಕ್ಸಿಜನ್ ಕೊರತೆ ಆಗಬಾರದು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಎಲ್ರಿಗೂ ಕೂಡ ಸಕ್ರಿಯವಾಗಿ ಒದಗಿಸಬೇಕು ಅಂತ. ಆರೋಗ್ಯ ಸಮಸ್ಯೆ ಹಿರಿಯ ನಾಗರಿಕರಿಗೆ ವ್ಯಾಕ್ಸಿನ್ ಅನ್ನ ನೀಡುವುದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅಂದ್ರೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನ ಧರಿಸಬೇಕು. ಇವತ್ತಿನ ದಿವಸ ನಾವು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ನಾವು ಪ್ರಥಮ ದಿವಸದಿಂದ ಹೇಳ್ತಾ ಇದ್ದೋ ಈ ಕೋವಿಡ್ ಈ ಸಲ ಏನ್ ಕೊರೋನಾ ವೈರಸ್ ಬಂದಿದೆ ಅದು ಹೊಸ ಒಂದು ಉಪತಳಿ JN.1 ಅದು ಆಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದ್ದು, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಬಹಳಷ್ಟು ಕಡೆ ಹರಡಿದೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನ ಪತ್ತೆ ಹಚ್ಚಿದ್ರು. ಗೋವಾ, ಕೇರಳ ಅಲ್ಲೆಲ್ಲ ಈ JN.1 ಬಂದಿದೆ ಅಂತಂದೇ ಹೇಳ್ತಾ ಇದ್ರು. ಸೊ ನಾವು ನಿಮ್ ಜೊತೆ ಎಲ್ಲ ಹಿಂದೆ ಎಲ್ಲ ಹೇಳಿದಾಗ ಈ ಒಂದು ಕೊರೋನಾ ವೈರಸ್ JN.1 ಹೆಚ್ಚು ಕಡಿಮೆ ಇದೇ ಇರಬೇಕು ಅಂತ ನಮಗೂ ಸಂಶಯ ಇದೆ ಅಂತ ಹೇಳಿ ಇದನ್ನ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ನಾವು ಕೂಡ ತಿಳ್ಕೊಳ್ತೀವಿ ಅಂತ ಹೇಳಿದ್ದು. ಆದ್ರೆ ನಿನ್ನೆ ನಾವು ಕಳಿಸಿರ್ತಕ್ಕಂತ ಕೆಲವು ಸ್ಯಾಂಪಲ್ಸ್ ಏನಿತ್ತು ಅದರಲ್ಲಿ ಸುಮಾರು 60 ಸ್ಯಾಂಪಲ್ಗಳಲ್ಲಿ 34 ಈ JN.1 ಮತ್ತು JN.1.1 ಅದರಲ್ಲೇ ಒಂದು ಸಣ್ಣ ವೇರಿಯೇಷನ್ ಇದೆ, ಆ ಎರಡು ಸೇರಿ 34 ಪಾಸಿಟಿವ್ ಬಂದಿರತಕ್ಕಂಥದ್ದು ನಿಮಗೆಲ್ಲ ಕೂಡ ನಿನ್ನೆಯ ಮಾಹಿತಿ ಬಂದಿದೆ. ಸೊ ಅದರಿಂದ ಇದೇನು ಆಶ್ಚರ್ಯ ಪಡುವಂತ ವಿಷಯ ಏನೂ ಅಲ್ಲ, ಅಥವಾ ಇದರಿಂದ JN.1 ಬಂದಿದೆ ಅಂತ ನಾವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದಿಸ್ ಇಸ್ ನಥಿಂಗ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ವಾಸ್ ದ ವೇರಿಯಂಟ್ ಅಂತ. ಸೊ ಈ JN.1 ಬಗ್ಗೆ WHO ಅವರು ಹೇಳಿದರೆ ಇದು ಇಟ್ಸ್ ಎ ವೇರಿಯಂಟ್ ಆಫ್ ಇಂಟ್ರೆಸ್ಟ್, ಅಂದ್ರೆ ಇದು ಬಹಳ ನೀವು ಆತಂಕ ಪಡಬೇಕಾಗಿಲ್ಲ ಅಂತ WHO ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅದೇ ಮಾರ್ಗಸೂಚಿ ಅವರದು ಇದೆ. ಇದರಿಂದ ತುಂಬಾ ನಮಗೆ ಬಹಳ ಅಪಾಯ ಆಗುತ್ತೆ, ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲೂ ಕೂಡ ಆ ತರ ಅಡ್ವೈಸರಿ ನಮಗೆ ಬಂದಿಲ್ಲ. ಸೊ ಅದು ಒಂದು ರೀತಿಯಾಗಿ ನಮಗೆ ಸಮಾಧಾನಕರವಾದಂತ ವಿಷಯ. ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಎಡವಬಾರದು, ಸಂಪೂರ್ಣವಾಗಿ ಜಾಗೃತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ, ನಮ್ಮ ಸಚಿವರುಗಳು, ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜೊತೆ ಎಲ್ಲರ ಜೊತೆ ನೀವುಗಳು ಕೂಡ ಅಷ್ಟೇ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ಮಾಧ್ಯಮದವರು. ಸೊ ಇದನ್ನು ನಾವೆಲ್ಲರೂ ಕೂಡ ಹಿಂದೆ ಆದಂತಹ ತಪ್ಪುಗಳಾಗಬಾರದು ಅಂತ ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸ್ಪಷ್ಟ ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಅನುಸಾರವಾಗಿ ನಾವು ಎಲ್ಲರೂ ಒಟ್ಟಿಗೆ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾವು ಹೇಳಿದ್ದು 5,000 ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು, ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು. ನಿನ್ನೆ 3,210 ನಾವು ಟೆಸ್ಟ್ಗಳು ಮಾಡಿದ್ದೇವೆ, ಇವತ್ತು ಖಂಡಿತವಾಗಿಯೂ ಅದು 5,000 ಮುಟ್ಟಿದ್ದೀವಿ. ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಇರುವಂತಹ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ. ಸೊ ಅದನ್ನ ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮತ್ತು ಈ ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ. ಯಾಕಂದ್ರೆ ಅದು ನಮಗೆ ಈ ಡೇಟಾ ನಮಗೆ ಬಹಳ ಇಂಪಾರ್ಟೆಂಟ್, ಆ ಡೇಟಾ ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಸೊ ಇದನ್ನ ನಾವು ಮಾಡೋದಕ್ಕೆ 5,000 ನಾವು ಖಂಡಿತ ಇವತ್ತಿಂದ ಮುಟ್ತೀವಿ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಸುಮಾರು 4,110 ಆಕ್ಟಿವ್ ಕೇಸಸ್ ಇದೆ ಆಸ್ ಆಫ್ ಎಸ್ಟರ್ಡೇ.
ಅದರಲ್ಲಿ 3096 ಕೇರಳ ಮತ್ತು ಕರ್ನಾಟಕದಲ್ಲಿ 436. ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಇದೆ. ಆದರೆ ಇದರಲ್ಲಿ ಇವತ್ತಿನ ದಿವಸ ನಾವು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ನಾವು ಪ್ರಥಮ ದಿವಸದಿಂದ